ವಿಶ್ವಪ್ರಸಿದ್ಧ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಒಳಚರಂಡಿ ಅವ್ಯವಸ್ಥೆಯನ್ನ ಕೇಳುವವರು ಇಲ್ಲದಂತಾಗಿದೆ. ಇಲ್ಲಿಯ ದೇವಸ್ಥಾನದ ಒಳಚರಂಡಿ ಅವ್ಯವಸ್ಥೆಯನ್ನ ಕೇಳುವವರೇ ಇಲ್ಲ. ಒಳಚರಂಡಿ ಕಾಮಗಾರಿ ತನ್ನ ಇಷ್ಟ ಬಂದ ರೀತಿಯಲ್ಲಿ ಕಾಮಗಾರಿ ಮಾಡಿದ್ದು 5 ವರ್ಷಗಳೇ ಕಳೆದು ಹೋದರೂ ಕೂಡ ಅಂದಿನಿಂದ ಇಂದಿನವರೆಗೂ ಕೂಡ ದುರ್ವಾಸನೆಯಿಂದ ಕೂಡಿದ್ದಂತಹ ತ್ಯಾಜ್ಯ ಹೊರಬರ್ತಾ ಇದ್ದು, ಅದರಲ್ಲೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭಕ್ತಾದಿಗಳು ಕಾಲ್ನಡಿಗೆಯಲ್ಲೇ ಅಲ್ಲಿ ಹೋಗಬೇಕು, ಇದೇ ಒಂದು ತ್ಯಾಜ್ಯದ ಮೇಲೆಗೆ ನಡೆದುಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಉಂಟಾಗಿದೆ. ವಾರದ 2-3 ದಿವಸ ಒಳಚರಣೆಯಿಂದ ತ್ಯಾಜ್ಯ ಹೊರಬರ್ತಾ ಇದ್ದು ಭಕ್ತಾದಿಗಳು ದೇವಸ್ಥಾನದ ವಿರುದ್ಧ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಬಗ್ಗೆ ಅಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟವರಿಗೆ ದೂರು ನೀಡಿದರೂ ಕೂಡ ಯಾರೂ ಕೂಡ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇದಕ್ಕೆ ಇರುವಂತಹ ಯಂತ್ರೋಪಕರಣಗಳು ಕೂಡ ಹಾಳಾಗಿದ್ದು ಅದರ ದುರಸ್ತಿಯನ್ನು ಸಹ ಮಾಡಲಿಕ್ಕೆ ಅಧಿಕಾರಿಗಳು ತಲೆಕೆಡಿಸಿಕೊಳ್ತಾ ಇಲ್ಲ. ಇದಕ್ಕೆ ಒಳಚರಂಡಿಯ ಪೈಪು ಸರಿಯಾದ ಅಳತೆಗೆ ಪೈಪ್ ಅಳವಡಿಸದೆ ಸಣ್ಣ ರೀತಿಯಾದಂಥ ಪೈಪನ್ನು ಅಳವಡಿಕೆ ಮಾಡಿರ್ತಕ್ಕಂಥದ್ದು ಇದಕ್ಕೆ ಮುಖ್ಯ ಕಾರಣ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. Thank you.